Hey guys, welcome to my channel. Ivattu naan helikodta iro recipe baby corn manchuri. Tumba crispy agirutte, ashte tasty aagi kuda irutte. Simple agi manenalle maadkobodu. Idu hege maadkolodu anta helibittu nodana. ನೋಡಿ ಒಂದು ಪಾತ್ರೆಗೆ ಮೊದಲು ನಾನು ಒಂದು 2 ಕಪ್ ಅಷ್ಟು ನೀರು ಹಾಕಿಬಿಟ್ಟು ಕುದಿಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು 1/2 ಕೆಜಿ ಅಷ್ಟು ಬೇಬಿ ಕಾರ್ನ್ ತಗೊಂಡಿದ್ದೀನಿ ನೋಡಿ ನಾನು ಈ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲವನ್ನೂ ಇದರೊಳಗಡೆ ಹಾಕ್ಕೊಳ್ಳಿ ಇದನ್ನ ಈಗ ಒಂದು ಕುದಿ ಕುದಿಯೋದಿಕ್ಕೆ ಬಿಡಿ ಸೈಜು ನೀವು ದೊಡ್ಡದು ಸಣ್ಣದು ನೀವು ಯಾವ ತರನಾದರೂ ಮಾಡ್ಕೋಬಹುದು ನಾನು ಮೀಡಿಯಂ ಸೈಜ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇದನ್ನ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 2 ರಿಂದ 3 ನಿಮಿಷ ಮತ್ತೆ ಕುದಿಸ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಇದು ನೀರಲ್ಲ ಬಗ್ಗಿಸ್ಬಿಟ್ಟು ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ ನೋಡಿ ನಾನು ಬೌಲ್ ಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ 4 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ ಮೈದಾನು ನಾನು 4 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇನ್ನು ನಿಮಗೆ ಎಕ್ಸ್ಟ್ರಾ ಕ್ರಿಸ್ಪಿ ಬೇಕು ಅಂದ್ರೆ 2 ಸ್ಪೂನ್ ಅಷ್ಟು ಮೈದಾ ಹಾಕೊಂಡು 6 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನೀವು ಹಾಕೋಬಹುದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಇದಿಷ್ಟನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಈ ಬೇಬಿ ಕಾರ್ನ್ಸ್ ಸ್ವಲ್ಪ ಬಿಸಿ ಇರುತ್ತೆ ಕೈಯಲ್ಲಿ ಮೊದಲು ಮಿಕ್ಸ್ ಮಾಡೋದಿಕ್ಕೆ ಹೋಗಬೇಡಿ ಬೇಬಿ ಕಾರ್ನ್ ಅಲ್ಲೇ ಸ್ವಲ್ಪ ನೀರು ಇರುತ್ತೆ ಅದರಲ್ಲೇ ಮೊದಲು ಈ ಬೈಂಡಿಂಗ್ ಆಗಬೇಕು ಚೆನ್ನಾಗಿ ಅಲ್ಲಿ ತನಕ ನೀರು ಹಾಕೋದಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕಬೇಡಿ ನೋಡಿ ಇವಾಗ ಇದು ರೆಡಿ ಇದೆ ಇದನ್ನ ಕರ್ಕೊಳ್ಳೋಣ ಎಣ್ಣೆ ಒಂದ ಸರಿ ಚೆನ್ನಾಗಿ ಕಾದ್ಮೇಲೆ ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನೀವು ಇದನ್ನೆಲ್ಲ ಹಾಕ್ಕೊಳ್ಳಿ ಒಂದೊಂದೇ ನೋಡಿ ಬೇಬಿ ಕಾರ್ನ್ ಎಲ್ಲ ಹಾಕಿದ ಮೇಲೆ ಮೀಡಿಯಂ ಹೀಟ್ ಅಲ್ಲಿ ಇಟ್ಬಿಟ್ಟು ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ 2 ನಿಮಿಷದ ತನಕ ಇದನ್ನ ನೀವು ಜಾಸ್ತಿ ತಿರುಗಿಸೋದಿಕ್ಕೆ ಹೋಗಬೇಡಿ 2 ನಿಮಿಷ ಆದ್ಮೇಲೆ ಲೈಟ್ ಆಗಿ ಹೀಗ ಮಾಡ್ಕೊಳ್ಳಿ ಸಾಕು ಪೂರ ಎಣ್ಣೆನಲ್ಲಿ ಮುಳುಗಿರೋದ್ರಿಂದ ನೀವು ಜಾಸ್ತಿ ತಿರುಗಿಸೋಷ್ಟು ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಇದು ರೆಡಿ ಇದೆ ಇಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಇದನ್ನ ಎತ್ತಿಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ ಪ್ಯಾನಿಗೆ ಮೊದಲು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇದೊಂದ ಸತಿ ಕಾದ ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ ಹಾಕೋತಾ ಇದೀನಿ ಈರುಳ್ಳಿನೆಲ್ಲ ತುಂಬಾ ಗೋಲ್ಡನ್ ಬ್ರೌನ್ ಮಾಡೋದ ಆತರ ಎಲ್ಲ ಏನು ಬೇಡ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ದೊಡ್ಡದಾದರೂ ಕಟ್ ಮಾಡಿ ಹಾಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಅರ್ಧ ಕ್ಯಾಪ್ಸಿಕಂ ತಗೊಂಡಿದ್ದೀನಿ ನಾನು ಇದಿಷ್ಟು ಹಾಕ್ಬಿಟ್ಟು ಮತ್ತೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ 1/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇದು ಹಾಕ್ಬಿಟ್ಟು 1 ನಿಮಿಷ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನ ನೀವು ಹೀಗೆ ಇದರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಗ್ಯಾಸ್ ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು 1/4 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಳ್ಳಿ 1 ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ಹಾಕೊಳ್ಳಿ 1 ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್ ಹಾಕೊಳ್ಳಿ 1/4 ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನೋಡ್ಬಿಟ್ಟು ಬೇಕಾದ್ರೆ ಹಾಕೊಳ್ಳಿ ಯಾಕಂದ್ರೆ ಸಾಸ್ ಅಲ್ಲೂ ಉಪ್ಪು ಇರುತ್ತೆ ನಾವು ಬೇಬಿ ಕಾರ್ನ್ಗೂ ಉಪ್ಪು ಹಾಕಿರ್ತೀವಿ ಸೊ ಇವಾಗ ಇದನ್ನ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದಕ್ಕೆ 1/4 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬೇಬಿ ಕಾರ್ನ್ನ ಹಾಕೊಳ್ಳಿ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಲಾಸ್ಟ್ ಅಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸಿಂಪಲ್ ಆಗಿ ಮಾಡೋ ಅಂತ ಬೇಬಿ ಕಾರ್ನ್ ಮಂಚೂರಿ ನೋಡಿ ಇವಾಗ ರೆಡಿ ಇದೆ ಮನೆಯಲ್ಲಿ ಡ್ರೈ ಮಾಡಿ ಹೊರಗಡೆ ತರನೇ ಇರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ